ಹಾಯ್ ಎವ್ರಿ ವನ್ ಸೊ ಇವತ್ತು ನಾನು ಸೂಪರಾಗಿರೋ ಪೊಟಾಟೊ ಫ್ರೈನ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಅದು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಪ್ಯಾನಲ್ಲಿ ನಾನು ಆರು ಟೇಬಲ್ ಸ್ಪೂನ್ ಆಯಿಲ್ ಇದ್ದೀನಿ ಆಮೇಲೆ ಐದು ಗಾರ್ಲಿಕ್ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಸೊ ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೀದಿಸಿ ಬರಬಾರ್ದು ಚೆನ್ನಾಗಿ ಅದನ್ನು ಮೀಡಿಯಮ್ ಒಲೆ ಉರಿಯಲ್ಲೇ ಫ್ರೈ ಮಾಡಬೇಕು ಸೊ ಅದು ಈ ರೀತಿ ಬರಬೇಕು ಈ ರೀತಿ ಬಂದಾದ ಮೇಲೆ ಅರ್ಧ ಕೈ ತುಂಬ ನಾನು ಕರಿಬೇವು ಸೊಪ್ಪನ್ನ ಹಾಕ್ತಾಯಿದ್ದೀನಿ ಆಮೇಲೆ ಮೂರು ರೆಡ್ ಚಿಲ್ಲಿನ ನಾನು ಮುರಿದು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಎಣ್ಣೆಯಲ್ಲೇ ಫ್ರೈ ಇದ್ದೀನಿ ಸೊ ನಿಧಾನ ಒಲೆ ಉರಿಯಲ್ಲೇ ನೀವು ಫ್ರೈ ಮಾಡಬೇಕು ಆವಾಗಲೇ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಒಂದು ಅರ್ಧ ಸ್ಪೂನು ಜೀರಿಗೆ ಇದ್ದೀನಿ ಈ ಜೀರಿಗೆನೇ ತುಂಬ ಚೆನ್ನಾಗಿರೋ ಫ್ಲೇವರ್ ಕೊಡುತ್ತೆ ಸೊ ಹಾಗಾಗಿ ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಸೊ ಇವಾಗ ಕಾಲು ಟೀ ಸ್ಪೂನ್ ಅರ್ಶನದ ಪೌಡರ್ ಹಾಕೋಬೇಕು ಆಮೇಲೆ ಒಂದು ಸ್ಪೂನು ನಾನು ಕೊರಿಯಂಡರ್ ಪೌಡರ್ ಹಾಕ್ತಾ ಇದ್ದೀನಿ ಧನಿಯದ ಪೌಡರು ಅರ್ಧ ಸ್ಪೂನು ಖಾರದ ಪೌಡರ್ ಹಾಕ್ತಾ ಇದ್ದೀನಿ ಸೊ ಖಾರ ಸ್ವಲ್ಪ ಬೇಕು ಅಂದವರು ಹಾಕೋಬೋದು ಸೊ ನಿಮಗೆ ತಕ್ಕಂಗೆ ಎಷ್ಟು ಬೇಕು ನೀವು ಅಷ್ಟು ಖಾರ ಪೌಡರ್ ಹಾಕೋಬೋದು ನಾನಿಲ್ಲಿ ಅರ್ಧ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಇದನ್ನು ಸಿಮ್ ಇಟ್ಬಿಟ್ಟು ಹಾಕಬೇಕು ಇದನ್ನೆಲ್ಲ ನೀವು ಮೀಡಿಯಮ್ ಉರಿಯಲ್ಲೂ ಹಾಕ್ಬಿಡ್ಬೇಡಿ ಬೇಗ ಸೀದೋಗುತ್ತೆ ಪೌಡರ್ ಅಲ್ವಾ ಹಾಗಾಗಿ ಸೊ ಸಿಮ್ಮಲ್ಲಿ ಇಟ್ಬಿಟ್ಟು ನೀವು ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ಸೊ ಫ್ರೈ ಆಗಬೇಕಷ್ಟೇ ಬಿಡಬಾರ್ದು ಸೊ ಇವಾಗ ಆಲ್ಮೋಸ್ಟ್ ಫ್ರೈ ಆಗಿದೆ ಇವಾಗ ನಾನು ಒಂದು ಸ್ಪೂನು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ ಸೊ ಇದು ನೀಟಾಗಿ ಎಲ್ಲ ಕಡೆನೂ ಹಾಕಬೇಕು ಆ ರೀತಿ ಮಿಕ್ಸ್ ಕೊಟ್ಬಿಡಿ ನೆಕ್ಸ್ಟ್ ನಾನಿಲ್ಲಿ ಎರಡು ದೊಡ್ಡ ಸೈಜ್ದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಆವಾಗ ಬೇಗ ಐದು ನಿಮಿಷದಲ್ಲಿ ಹಾಕ್ಬಿಡುತ್ತೆ ನಿಮಗೆ ಸೊ ನಾನಿವಾಗ ಅದನ್ನೆಲ್ಲ ನಾನು ತೆಗೆದು ಈ ಗ್ರೇವಿಗೆ ಹಾಕ್ತಾಯಿದ್ದೀನಿ ಮಸಾಲಕ್ಕೆ ಹಾಕಿಬಿಟ್ಟು ಎಲ್ಲದನ್ನು ಮಿಕ್ಸ್ ಮಾಡ್ಕೊತೀನಿ ಇವಾಗ ಸೊ ಆಲ್ಮೋಸ್ಟ್ ನೀವು ಪ್ಯಾನ್ ತಲ ಅಡಿ ಹಿಡಿಬಾರ್ದು ಆ ಥರ ಇರೋ ಒಂದು ವೆಯ್ಟಾಗಿರೋ ಪ್ಯಾನ್ನ ತೊಗೋಬೇಕು ನಾನಿಲ್ಲಿ ವಿನೋದ್ ಬ್ರ್ಯಾಂಡದು ಯೂಸ್ ಮಾಡ್ತಿದ್ದೀನಿ ಇದು ಚೆನ್ನಾಗಿದೆ ಫ್ರೈ ಮಾಡೋದಕ್ಕೆಲ್ಲ ಸೊ ನೋಡಿ ಒಂದು ಐದು ನಿಮಿಷ ಇದನ್ನು ನೀವು ಬಿಟ್ಟರೆ ಈ ರೀತಿ ಚೆನ್ನಾಗಿ ಫ್ರೈ ಆಗಿರುತ್ತೆ ಇದಕ್ಕೆ ಸ್ವಲ್ಪ ಆಯಿಲ್ ಬೇಕು ಯಾಕಂದರೆ ಫ್ರೈ ಆಗೋದು ಬರೀ ಆಯಿಲಲ್ಲೇ ಏನೂ ನಾವು ನೀರು ಹಾಕ್ತಿಲ್ಲ ತೊಳೆದಿರೋ ನೀರು ಮತ್ತು ಆಯಿಲಲ್ಲೇ ಇದು ಚೆನ್ನಾಗಿ ಫ್ರೈ ಆಗಬೇಕು ಹಾಗಾಗಿ ಚೂರು ಎಕ್ಸ್ಟ್ರಾ ನಾನು ಆಯಿಲ್ ಆರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಆಯಿಲೆಲ್ಲ ಬರ್ತಾ ಇದೆ ಈ ಟೈಮಲ್ಲಿ ನಾವು ಒಂದು ಹಾಫ್ ಸ್ಪೂನು ಲೆಮನ್ ಹಾಕಬೇಕು ಸೊ ಸ್ವಲ್ಪ ಹುಳಿ ಇದ್ರೆ ಇನ್ನೂ ಚೆನ್ನ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸೊ ಸೊ ಒಂದು ಪಿಂಚು ಹಾಕ್ಕೊಳ್ಳಿ ಸೊ ಹಿಂಗನ್ನು ನಾನು ವಿಡಿಯೋ ತೆಗಿಯೋದನ್ನ ಬಿಟ್ಬಿಟ್ಟಿದ್ದೀನಿ ಬಟ್ ಒಂದು ಪಿಂಚು ಹಿಂಗೆ ಹಾಕೊಳ್ಳಿ ಈ ಟೈಮಲ್ಲಿ ನೀವು ಸ್ವಲ್ಪ ಸಾಲ್ಟ್ ಬೇಕಿದ್ರೆ ರುಚಿಗೆ ನೋಡಿಬಿಟ್ಟು ಬೇಕಿದ್ರೆ ಹಾಕ್ಕೊಳ್ಳಿ ಯಾಕಂದರೆ ನಿಂಬೆಣ್ಣು ಹಿಂಡಿರ್ತೀವಿ ಹಾಗಾಗಿ ಅದಾದಮೇಲೆ ಒಂದು ಸ್ಪೂನ್ ನಾನು ಮಟನ್ ಮಸಾಲಾನ ಹಾಕ್ತಾಯಿದ್ದೀನಿ ಮಟನ್ ಮಸಾಲ ಒಂದು ಸ್ಪೂನ್ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಡಿ ಇದು ಫೈನಲ್ ಸ್ಟೇಜಲ್ಲಿ ಹಾಕಬೇಕು ಆವಾಗಲೇ ನಿಮಗೆ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ ಅದಾದಮೇಲೆ ನೋಡಿ ಫುಲ್ ಆಲ್ಮೋಸ್ಟ್ ನೀಟಾಗಿ ಫ್ರೈ ಆಗಿದೆ ನೈಂಟಿ ನೈನ್ ಪರ್ಸೆಂಟ್ ಫ್ರೈ ಆಗೋಯ್ತು ಈ ಟೈಮಲ್ಲಿ ನಾವು ಒಂದು ಸ್ವಲ್ಪ ಕೊರಿಯಂಡರು ಒಂದು ಸ್ವಲ್ಪ ಕರಿಲಿಯೂಸು ಲಾಸ್ಟ್ ಫೈನಲ್ ಆಗಿ ಹಾಕ್ಬಿಟ್ಟು ಒಂದು ಒಂದು ನಿಮಿಷ ಬೇಯಿಸ್ಬಿಟ್ಟು ಇದನ್ನು ಇಳಿಸ್ಬಿಡೋದಷ್ಟೇ ಅಷ್ಟೇ ರೆಡಿಯಾಗಿದೆ ನೋಡಿ ಫುಲ್ ಕಂಪ್ಲೀಟ್ ಫ್ರೈ ರೆಡಿಯಾಗಿದೆ ರಸಮ್ಗೆ ಚಪಾತಿಗೆ ಇಲ್ಲ ದೋಸೆಗೆ ಎಲ್ಲದಕ್ಕೂ ಇದು ಚೆನ್ನಾಗಿ ಸೂಟ್ ಆಗುತ್ತೆ ಬೇಳೆ ಸಾರಿಗೂ ತುಂಬ ಚೆನ್ನಾಗಿ ಸೂಟಾಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ನೀವು ನನ್ನ ಚಾನಲ್ಗೆ ಹೊಸಬ್ರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಆ್ಯಂಡ್ ಟಿಲ್ ದೆನ್ ಬಾಯ್ ಟೇಕ್ ಕೇರ್ ಒಳ್ಳೆ ಆಹಾರ ತಿನ್ನಿ ಆರೋಗ್ಯವಾಗಿ